ನಗರದ ಅರಮನೆ ಮೈದಾನದಲ್ಲಿ ಭಾರತ ಸರ್ಕಾರದ ಎಂಎಸ್ಎಂಇ ಮಂತ್ರಾಲಯದ ಸಹಯೋಗದೊಂದಿಗೆ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಯೋಜಿಸಿರುವ 2 ದಿನಗಳ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಸಮಾವೇಶ 2024ಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೇಶದ ಕೈಗಾರಿಕಾ ಕ್ಷೇತ್ರಕ್ಕೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕೊಡುಗೆ ಅಪಾರ. ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ಎಂಎಸ್ಎಂಇಗಳು ಕಾರಣ. ಇವುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಈ ಬಾರಿಯ ಆಯವ್ಯಯದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ನನಸಾಗುವ ನಿಟ್ಟಿನಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸಲಿವೆ. ಈ ಕ್ಷೇತ್ರದಲ್ಲಿರುವ ಮಾನವ ಸಂಪನ್ಮೂಲದ ಕೌಶಲ್ಯವನ್ನು ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ನಮ್ಮ ದೇಶದ ಜಿಡಿಪಿಯಲ್ಲಿ ಹೆಚ್ಚಿನ ಕೊಡುಗೆ ನೀಡುವುದಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಹೊಸ ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಇರುವ ಸಬ್ಸಿಡಿಗಳನ್ನು ಪಡೆಯಲು ಪ್ರತಿ ವರ್ಷ ಸುಮಾರು 5 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ. ನಮ್ಮ ಇಲಾಖೆಯಿಂದ ಕೇವಲ 90,000 ಜನರಿಗೆ ಮಾತ್ರ ಸಬ್ಸಿಡಿ ನೀಡಲು ಸಾಧ್ಯವಾಗುತ್ತಿದೆ. ಇದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡುವಂತೆ ಹಣಕಾಸು ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಎಫ್ಕೆಸಿಸಿಐ ಅಧ್ಯಕ್ಷರಾದ ರಮೇಶ್ ಚಂದ್ರ ಲಕ್ಕೋಟಿ ಮಾತನಾಡಿ, 2 ದಿನಗಳ ಕಾಲ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸ್ಥಾಪನೆಗೆ ಹಾಗೂ ಅವುಗಳ ಅಭಿವೃದ್ಧಿಗೆ ಅಗತ್ಯವಿರುವ ಮಾಹಿತಿಯನ್ನು ಪಡೆಯುವಂತಹ ವೇದಿಕೆಯನ್ನು ಒದಗಿಸಲಾಗಿದೆ. ಎಂಎಸ್ಎಂಇಗಳು ನಮ್ಮ ಕೈಗಾರಿಕಾ ಕ್ಷೇತ್ರದ ಬುನಾದಿಗಳಾಗಿವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಕೈಗಾರಿಕೆಗಳ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿವೆ. ಎಂಎಸ್ಎಂಇ ಕಾನ್ಕ್ಲೇವ್ 2024 ಕರ್ನಾಟಕ ರಾಜ್ಯದಲ್ಲಿ ಎಂಎಸ್ಎಂಇಗಳ ಬೆಳವಣಿಗೆ ಮತ್ತು ಸುಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಮ್ಮ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಹೇಳಿದರು. ತುಂಬಾ ಖುಷಿಯಾಗಿದೆ, ಇವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ಮಾಡೋದು ಸುಲಭದ ಕೆಲಸ ಅಲ್ಲ. ವಿ ನೀಡ್ ಲಾಟ್ ಆಫ್ ಸಪೋರ್ಟ್, ವಿ ನೀಡ್ ಟು ಪುಟ್ ಲಾಟ್ ಆಫ್ ಎಫರ್ಟ್ ಟು ಮೇಕ್ ಇಟ್ ಸಕ್ಸಸ್. ಆದರೂ ಬೇರೆ ಬೇರೆ ಇಂಡಸ್ಟ್ರಿಯವರ ಸಹಕಾರದೊಂದಿಗೆ ಇವತ್ತು ಒಂದು ಚಿಕ್ಕ ಕಾನ್ಕ್ಲೇವ್, ದೊಡ್ಡದಕ್ಕೆ ಚಿಕ್ಕ ಒಂದು ಪ್ರಯೋಗ ಇಲ್ಲಿ ನಡೆದಿದೆ. ತುಂಬ ಖುಷಿಯಾಗಿದೆ, ಬಿಕಾಸ್ ಮೆನಿ ಬಿಗ್ ಇಂಡಸ್ಟ್ರೀಸ್, ಮುಖ್ಯವಾಗಿ ಇವತ್ತು ವೇದಿಕೆಯಲ್ಲಿ ಸಂಜಯ್ ಅಲ್ಮೇಕರ್ ಇದ್ದಾರೆ JSW, ಹಾಗೆಯೇ ಬೇರೆ ಬೇರೆ ಇಂಡಸ್ಟ್ರಿಯವರು ಬಂದು ಇಲ್ಲಿ ತಮ್ಮ ಸ್ಟಾಲ್ಗಳನ್ನು ಹಾಕಿದ್ದೀರಿ. ಕಳೆದ 15 ದಿನದ ಹಿಂದೆ ಯಾರು HUS ಇದ್ದಾರೆ, ಚೆನ್ನಾಗಿ HU ಮಾಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ, ಅವರಿಗೆಲ್ಲ ನಾವು ಪ್ರಶಸ್ತಿಯನ್ನು ಕೂಡ ಕೊಟ್ವಿ. ಥ್ರೂ ಎನ್ಕರೇಜ್ ದೆಮ್ ಟು ಎನ್ಕರೇಜ್ ಗೋ ಔಟ್ಸೈಡ್ ಫ್ರಮ್ ಬೆಂಗಳೂರು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಬೆಂಗಳೂರಲ್ಲಿ ಭಾಳ ಮಾಡಿದ್ದೀವಿ, ಪೀಣ್ಯಕ್ಕೆ ಹೋದರೆ ಪೀಣ್ಯದವರು ಹೇಳ್ತಾರೆ 16,000 ಇಂಡಸ್ಟ್ರೀಸ್ ಇದ್ದಾವೆ ಅಂಥೇಳಿ. ಭಾಳ ದೊಡ್ಡ ಸಮಸ್ಯೆ ಇನ್ಫ್ರಾಸ್ಟ್ರಕ್ಚರ್, ಅದನ್ನೇ ಅವರು ಹೇಳಿದರು. ಇನ್ಫ್ರಾಸ್ಟ್ರಕ್ಚರ್ದು ಸಮಸ್ಯೆ ಇದೆ, ಯಾವಾಗ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ, ಸಹಜವಾಗಿ ಅಲ್ಲಿಗೆ ನೀರು ಆಗಬೇಕು, ಅಲ್ಲಿಗೆ ಒಳ್ಳೆಯ ವಿದ್ಯುತ್ ಕೊಡಬೇಕು, ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಈ ರೀತಿಯ ಅಲ್ಲಿ ಸ್ಕಿಲ್ಲಿಂಗ್ ಲೇಬರರ್ಸ್ ಸಿಗಬೇಕು, ಅಪ್ಸ್ಕಿಲ್ಲಿಂಗ್ ಆಗಬೇಕು, ಇಂಥ ಹಲವಾರು ಸಮಸ್ಯೆಗಳನ್ನು ಇವತ್ತೇ ನಮ್ಮ ಇಂಡಸ್ಟ್ರೀಸು ಫೇಸ್ ಮಾಡ್ತಿದ್ದಾವೆ. ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಗುರಿ ಇದೆ, ನಿಮಗೆ ಈಗಾಗಲೇ ಪ್ರಸ್ತಾಪ ಆಯಿತು, ಇದರಲ್ಲಿ 30% ಅಚೀವ್ಮೆಂಟನ್ನು ನಾವು ಮಾಡಲೇಬೇಕು. ಬರುವಂಥ ಒಂದು 4-5 ವರ್ಷಗಳಲ್ಲಿ ನಮ್ಮ ಇಂಡಸ್ಟ್ರಿಯನ್ನು ನಾವು ಆ ಎತ್ತರಕ್ಕೆ ತೊಗೊಂಡೋಗಬೇಕು, GDPಗೆ ಬಹಳ ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್ ಆಗಬೇಕು, ನಮ್ಮ ಎಕ್ಸ್ಚೇಂಜ್ ಜಾಸ್ತಿ ಆಗಬೇಕು. ಫಾರಿನ್ ಎಕ್ಸ್ಚೇಂಜ್ ಜಾಸ್ತಿ ಆಗಬೇಕು ಅಂದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ನಮ್ಮ ಎಲ್ಲ POCUಗಳಿಗೆ, ಅದು HAL ಇರ್ಬೋದು, BAL ಇರ್ಬೋದು, BHEL ಇರ್ಬೋದು, ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ನಮ್ಮ MSMEಗಳು ತಯಾರು ಮಾಡಿದಂಥ ರಾ ಮೆಟೀರಿಯಲ್ಸನ್ನು ನಾವು ಕೊಡುವಂಗಾಗಬೇಕು, ಆ ಎತ್ತರಕ್ಕೆ ನಾವು ಬೆಳಿಬೇಕು, ಇಂಪೋರ್ಟನ್ನು ಕಡಿಮೆ ಮಾಡಬೇಕು. ಯಾವುದಕ್ಕೆ ಇವತ್ತು ದೊಡ್ಡ ದೊಡ್ಡ PSUಗಳಿಗೆ ಇಂಪೋರ್ಟ್ ಬರ್ತಾ ಇದ್ದಾವೆ, ಇದನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು. ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಜಾಸ್ತಿ ಮಾಡಬೇಕು. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಾವು ಸುಮಾರು 7.5 ಲಕ್ಷ ಲೋನ್ಗಳನ್ನು ಕೊಡಿಸೋದಕ್ಕೆ ನಿಮಗೆ ಫೆಸಿಲಿಟೇಟ್ ಮಾಡುವಂಥದ್ದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ. ಇದು ಬಹಳ ದೊಡ್ಡ ಅಮೌಂಟು, 7.5 ಲಕ್ಷ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ಎ ಬಿಗ್ ಅಮೌಂಟು.